पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9844164416 ನಮಸ್ಕಾರ ತಮ್ಮೆಲ್ರಿಗೂ ಸ್ವಾಗತ ಚಾನೆಲ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಶೇಷವಾದಂಥ ಒಂದು ಮಹಾಲಕ್ಷ್ಮಿಯ ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ ನಾನು ಕೂಡ ಪ್ರತಿದಿನ ಪಾರಾಯಣ ಮಾಡುವಂಥ ಒಂದು ಶ್ಲೋಕ ಇದು ಈ ಒಂದು ಶ್ಲೋಕದ ಬಗ್ಗೆ ಹೇಳೋದಾದರೆ ಇದನ್ನು ವ್ಯೂಹಲಕ್ಷ್ಮಿ ಮಹಾಮಂತ್ರ ಅಂತ ಕರೀತಾರೆ ವ್ಯೂಹಲಕ್ಷ್ಮಿ ಅಂತ ಹೇಳಿದ್ರೆ ಶ್ರೀನಿವಾಸರ ವಕ್ಷಸ್ಥಳದಲ್ಲಿ ಇರುವಂಥ ಮಹಾಲಕ್ಷ್ಮಿಯನ್ನು ವ್ಯೂಹಲಕ್ಷ್ಮಿ ಅಂತ ಕರೀತಾರೆ ಇವತ್ತಿಗೂ ಕೂಡ ತಿರುಪತಿಯಲ್ಲಿ ವಿಶೇಷವಾಗಿ ಆ ವ್ಯೂಹಲಕ್ಷ್ಮಿಯ ಒಂದು ವಕ್ಷಸ್ಥಳಕ್ಕೆ ಇರುವಂಥ ಲಕ್ಷ್ಮಿಯನ್ನು ಲಕ್ಷ್ಮಿಗೆ ಗಂಧದ ಒಂದು ಉಂಡೆಯನ್ನು ಆ ಮಹಾಲಕ್ಷ್ಮಿಯ ಒಂದು ಅಂದರೆ ಶ್ರೀನಿವಾಸರ ವಕ್ಷಸ್ಥಳಕ್ಕೆ ಹಚ್ಚಿದಾಗ ಆ ಗಂಧವನ್ನು ತೆಗೆದಾಗ ಆ ಗಂಧದಲ್ಲಿ ಮಹಾಲಕ್ಷ್ಮಿಯ ಒಂದು ಸ್ವರೂಪ ಚಿತ್ರಣ ಬಂದಿರುತ್ತೆ ಅನ್ನುವಂಥದ್ದು ಇವತ್ತಿಗೂ ಕೂಡ ತಿರುಪತಿಯಲ್ಲಿ ನಡೆಯುವಂಥ ಒಂದು ವೈಶಿಷ್ಟ್ಯ ಈ ರೀತಿ ನಡೆಯುವಂಥ ಒಂದು ವೈಶಿಷ್ಟ್ಯದ ಬಗ್ಗೆ ಹೇಳೋದಾದರೆ ವ್ಯೂಹಲಕ್ಷ್ಮಿ ಅತ್ಯಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡುವಂಥ ದೇವಿ ಶ್ರೀನಿವಾಸರ ಸಮೇತವಾಗಿ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ ನಮಗೆ ಈ ಒಂದು ಸ್ತೋತ್ರ ಪಾರಾಯಣವನ್ನು ಮಾಡೋದರಿಂದ ಅನ್ನುವಂಥದ್ದು ಇದನ್ನು ಎರಡು ವಿಧಾನದಲ್ಲಿ ನೀವು ಪಾರಾಯಣವನ್ನು ಮಾಡಬಹುದು ಒಂದು ಪ್ರತಿ ಶುಕ್ರವಾರ ನೀವು ಇದನ್ನು 108 ಬಾರಿ ಪಾರಾಯಣವನ್ನು ಮಾಡಬಹುದು ಅಥವಾ 41 ದಿನಗಳ ಕಾಲ ನೀವು ಜಪವನ್ನು ಮಾಡಬಹುದು 108 ಬಾರಿ ಜಪವನ್ನು ನೀವು ಮಾಡ್ಕೋಬಹುದು ಎರಡು ವಿಧಾನದಲ್ಲಿ ನೀವು ಮಾಡ್ಕೋಬಹುದು ಒಂದು ಶುಕ್ರವಾರ 108 ಬಾರಿ ಪ್ರತಿ ಶುಕ್ರವಾರ 108 ಬಾರಿ ಪಾರಾಯಣವನ್ನು ಮಾಡೋದು ಅಥವಾ 41 ದಿನಗಳ ಕಾಲ ಜಪವನ್ನು ಮಾಡುವಂಥದ್ದು ಎರಡೂ ಸರಿ ಕೂಡ ನೀವು 108 ಬಾರಿ ಈ ಒಂದು ಶ್ಲೋಕವನ್ನು ಪಾರಾಯಣ ಮಾಡುವಂಥದ್ದು ನಿಮ್ಮ ಎಂಥ ಇಷ್ಟಾರ್ಥವನ್ನು ನೆರವೇರಿಸಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ದಾರಿದ್ರ್ಯ ಬರದೇ ಇರೋ ಹಾಗೆ ನೋಡಿಕೊಳ್ಳುವಂಥ ವಿಶೇಷವಾದಂಥ ಒಂದು ಶ್ಲೋಕ ಇದು ಅನ್ನುವಂಥದ್ದು ಸ್ನೇಹಿತರೆ ತುಂಬ ಮಹಿಮೆ ಇರುವಂಥ ಒಂದು ಶ್ಲೋಕ ಇದು ನನಗೆ ತುಂಬಾ ಅನುಭವಕ್ಕೆ ಬಂದಿರುವಂಥದ್ದು ನಾನು ಮನೆಯಲ್ಲಿ ಅಲ್ಲದೆ ನಾನು ಎಲ್ಲಾದರೂ ಜಾಗದಲ್ಲಿ ತಕ್ಷಣದಲ್ಲಿ ನನಗೇನಾದರೂ ಒಂದು ಭಯ ಏನೋ ಇದಾಗತ್ತೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ಈ ರೀತಿಯೆಲ್ಲ ಇದ್ದಾಗ ನಾನು ಪ್ರಾರ್ಥನೆ ಮಾಡ್ಕೊಳ್ಳುವಂಥ ಒಂದು ಮಹಾಲಕ್ಷ್ಮಿ ಸ್ತೋತ್ರ ಇದು ಸೊ ನಿಮಗೂ ಕೂಡ ಈ ಸ್ತೋತ್ರವನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ ಈ ಸ್ತೋತ್ರವನ್ನು ನೀವು ಪ್ರತಿದಿನ ಆದರೂ ಪಾರಾಯಣ ಮಾಡಬಹುದು ಅಥವಾ ಶುಕ್ರವಾರ ಆದರೂ ನೀವು ಪಾರಾಯಣವನ್ನು ಮಾಡಬಹುದು ಈ ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಹಾಕ್ತೀನಿ ನೀವು ಒಮ್ಮೆ ಅದನ್ನು ಬರೆದಿಟ್ಕೊಂಡು ಅಥವಾ ಒಂದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಂಡು ನೀವು ಪಾರಾಯಣವನ್ನು ಮಾಡಬಹುದು ನೀವು ಸಂಕಲ್ಪವಾಗಿ ನೀವೇನಾದರೂ 41 ದಿನಗಳ ಕಾಲ ಈ ಶ್ಲೋಕವನ್ನು ಪಾರಾಯಣ ಮಾಡ್ತೀರಿ ಅನ್ನೋದಾದರೆ ಸಾಧ್ಯವಾದಷ್ಟು ನೀವು ಮಾಂಸಾಹಾರವನ್ನು ಸೇವನೆ ಮಾಡದೇ ಇರುವಂಥದ್ದು ಒಳ್ಳೆಯದು ಬೇರೆ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾ ಅದು ಮಾಡಬೇಕಾ ಇದು ಮಾಡಬೇಕಾ ಅದೆಲ್ಲ ಅವಶ್ಯಕತೆ ಇಲ್ಲ ಇನ್ನು ಕೆಲವೊಬ್ಬರು ಕೇಳ್ತಿರ್ತೀರಿ ನಾವು ಹೊರಗಡೆ ಹೋದಾಗ ಊರಲ್ಲಿರೋದಿಲ್ಲ ಆ ಟೈಮಲ್ಲಿ ಏನು ಮಾಡೋದು ಮೇಡಮ್ ಅನ್ನೋದಾದರೆ ನೀವು ಯಾವ ಸ್ಥಳದಲ್ಲಿರ್ತೀರಿ ಅಲ್ಲೇ ನೀವು ಸ್ನಾನವನ್ನು ಮಾಡೇ ಮಾಡಿರ್ತೀರಲ್ವ ಅಲ್ಲೇ ಒಂದು ಜಾಗದಲ್ಲಿ ಕುಳಿತುಕೊಂಡು ಶ್ಲೋಕ ಪಾರಾಯಣವನ್ನು ಮಾಡಿ ಕುಳಿತ ಜಾಗದಲ್ಲೇ ನಮಸ್ಕಾರವನ್ನು ಮಾಡ್ಕೋಬಹುದು ನಾವು ಶ್ಲೋಕ ಪಾರಾಯಣಗಳನ್ನು ಮಾಡೋದಕ್ಕೆ ನಮ್ಮ ದೇವರ ಮನೆಯೇ ಬೇಕು ಅಂತ ಏನಿಲ್ಲ ಸ್ನೇಹಿತರೆ ನೀವು ಎಲ್ಲೇ ಇದ್ದರೂ ಕೂಡ ಮನಸ್ಸಲ್ಲಿ ಸ್ಮರಣೆಯನ್ನು ಮಾಡಿಕೊಂಡಾಗ ಆ ಭಗವಂತನ ಸಾನ್ನಿಧ್ಯ ಅಲ್ಲಿಗೆ ಬರುತ್ತೆ ಅಂತ ಅಂತೀವಿ ಯಾಕಂದರೆ ಯಾವಾಗಲೂ ಕೂಡ ನಾವು ಇವಾಗ ಏನು ಹೇಳ್ತೀವಿ ಇವಾಗ ಕೂತಿರ್ತೀವಿ ಎದ್ದ ತಕ್ಷಣ ನಾವೇನು ಹೇಳ್ತೀವಿ ಅಪ್ಪ ದೇವರೇ ಅಂತೀವಿ ಅಲ್ಲಿ ದೇವರಿಲ್ಲ ಅಂತ ನೀವು ಹೆಂಗೆ ಅಂದ್ಕೊಳ್ತೀರಾ ನಾವು ದೇವ್ರ ಮನೇಲಿ ಮಾತ್ರ ದೇವರು ಅಂತ ಹೇಳಬೇಕು ಅಂತ ಹೇಗೆ ಅಂದ್ಕೊಳ್ತೀರಾ ಅಲ್ವಾ ನಾವು ಯಾವುದೇ ಸ್ಥಳದಲ್ಲಿ ದೇವರೇ ಅಂದಾಗ ಭಗವಂತ ಅಂದಾಗ ಅಲ್ಲಿ ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಬರ್ತಾನೆ ಅನ್ನುವಂಥದ್ದೇ ಭಗವಂತನ ಒಂದು ವೈಶಿಷ್ಟ್ಯ
ಸೊ ಈ ಶ್ಲೋಕವನ್ನು ನೀವೇನಾದರೂ ಹೊರಗಡೆ ಊರಿಗೆ ಹೋಗಿದ್ದೀರಿ, ಅಮ್ಮನ ಮನೆಗೆ ಹೋಗಿದ್ದೀರಿ, ಅತ್ತೆ ಮನೆಗೆ ಹೋಗಿದ್ದೀರಿ ಅಂತಂದರೆ ಅಲ್ಲಿ ದೇವ್ರ ಮನೆ ಇದ್ದೇ ಇರುತ್ತೆ, ಅಥವಾ ಇಲ್ಲದೇ ಇದ್ದರೂ ಕೂಡ ನೀವು ರೂಮಲ್ಲೇ ಇದ್ದರೂ ಕೂಡ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ಶುದ್ಧಿಯಾಗಿರುವಂಥ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ಸ್ಮರಣೆಯನ್ನು ಮಾಡಿಕೊಂಡು ವ್ಯೂಹಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಶ್ಲೋಕ ಪಾರಾಯಣವನ್ನು ಮಾಡಿ. ಸೊ ಇದಕ್ಕೆ ಒಂದು ಸಣ್ಣ ಸಂಕಲ್ಪ, ಸಂಕಲ್ಪಪೂರ್ವಕವಾಗಿ ನೀವು ಮಾಡೋದ್ರಿಂದ ನಿಮಗೆ ಇಷ್ಟಾರ್ಥಗಳು ಬೇಗ ಸಿದ್ಧಿಯಾಗುತ್ತೆ ಅನ್ನುವಂಥದ್ದು ವಿಶೇಷ. ಸೊ ಸಂಕಲ್ಪವನ್ನು ಹೇಗೆ ಮಾಡ್ಕೋಬೇಕು ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಒಂದು ಕೈಯಲ್ಲಿ ಅಕ್ಷತೆ ಇಟ್ಕೊಳ್ಳಿ, ಒಂದು ಸ್ವಲ್ಪ ಹೂವನ್ನು ಇಟ್ಕೊಳ್ಳಿ, ಎರಡನ್ನೂ ಇಟ್ಕೊಂಡು ನೀವು ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ. ನೀವೇನು ಪಾರಾಯಣ ಮಾಡೋಕ್ಕೆ ಹೋಗಬೇಡಿ, ನಾನು ಹೇಳಿದಂಥ ಸಂಕಲ್ಪವನ್ನು ಕೇಳಿಸ್ಕೊಂಡು ನೀವು ಆ ಒಂದು ಅಕ್ಷತೆ ಮತ್ತು ಹೂವನ್ನು ಒಂದು ಉದ್ಧರಣೆ ನೀರು ಹಾಕ್ಕೊಂಡು ನೀವು ಕೆಳಗಡೆ ಬಿಟ್ಟರೆ ಸಾಕು. ಅಸ್ಯ ಶ್ರೀ ವ್ಯೂಹಲಕ್ಷ್ಮೀ ಮಂತ್ರಸ್ಯ ವ್ಯೂಹಲಕ್ಷ್ಮೀರ್ದೇವತಾ ವ್ಯೂಹಲಕ್ಷ್ಮೀ ಪ್ರೀತ್ಯರ್ಥಂ ಜಪೇ ವಿನಿಯೋಗಃ ಅಂಥೇಳಿ ಸಣ್ಣ ಸಂಕಲ್ಪ, ತುಂಬ ಏನು ದೊಡ್ಡ ಸಂಕಲ್ಪ ಮಾಡ್ಕೋಬೇಕಾಗಿಲ್ಲ. ಇದಕ್ಕೆ ಸಂಕಲ್ಪವನ್ನು ಮಾಡಿಕೊಂಡು ಆ ಉದ್ಧರಣೆ ನೀರನ್ನು ಹಾಕ್ಕೊಂಡು ಆ ಅಕ್ಷತೆ ಮತ್ತು ಹೂವನ್ನು ಕೆಳಗಡೆ ಬಿಟ್ಬಿಡಿ. ಈ ಶ್ಲೋಕವನ್ನು ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಕೇಳಿಕೊಂಡು ತಾಯಿಗೆ ಸ್ಮರಣೆಯನ್ನು ಮಾಡಿಕೊಳ್ಳಿ. ಅಕಸ್ಮಾತ್ ನಿಮಗೆ ಶಕ್ತಿ ಇದೆ ಅಂದರೆ ಪ್ರತಿದಿನ ಮಹಾಲಕ್ಷ್ಮಿಗೆ ಹಾಲು ಸಕ್ಕರೆ ನೈವೇದ್ಯವನ್ನು ಅಥವಾ ಬೆಲ್ಲವನ್ನು, ಬೆಲ್ಲದಿಂದ ಮಾಡಿದಂಥ ಏನಾದರೂ ಭಕ್ಷ್ಯವನ್ನು ನೈವೇದ್ಯ ಮಾಡೋದು ತುಂಬ ಒಳ್ಳೆಯದು. ಶಕ್ತಿ ಇದೆ ಅಂದರೆ ಖಂಡಿತ ಮಾಡಿ, ಅಥವಾ ಒಂದು ಹಾಲು ಸಕ್ಕರೆ ನೈವೇದ್ಯವನ್ನು ತಾಯಿಗೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಶ್ಲೋಕವನ್ನು ಇವಾಗ ಹೇಳ್ತೀನಿ ನೋಡಿ. ಓಂ ಶ್ರೀ ಓಂ ನಮಃ ಓಂ ಪರಮಲಕ್ಷ್ಮಿಯೈ ಶ್ರೀ ವಿಷ್ಣುವಕ್ಷಸ್ಥಿತಾಯೈ ಆಶ್ರಿತ ತಾರಕಾಯೈ ರಮಾಯೈ ನಮೋ ವಹ್ನಿಜಾಯೈ ನಮೋ ನಮಃ. ಇಷ್ಟೇ ಸ್ನೇಹಿತರೆ. ಓಂ ಶ್ರೀ ಓಂ ನಮಃ ಓಂ ಪರಮಲಕ್ಷ್ಮೀ ವಿಷ್ಣುವಕ್ಷಸ್ಥಿತಾಯೈ ಆಶ್ರಿತ ತಾರಕಾಯೈ ರಮಾಯೈ ನಮೋ ವಹ್ನಿಜಾಯೈ ನಮೋ ನಮಃ. ಓಂ ಶ್ರೀ ಓಂ ನಮಃ ಓಂ ಪರಮಲಕ್ಷ್ಮ್ಯೈ ವಿಷ್ಣುವಕ್ಷಸ್ಥಿತಾಯೈ ಆಶ್ರಿತ ತಾರಕಾಯೈ ರಮಾಯೈ ನಮೋ ವಹ್ನಿಜಾಯೈ ನಮೋ ನಮಃ. ಇಷ್ಟೇ ಸ್ನೇಹಿತರೆ, ತುಂಬ ಸರಳವಾದಂಥ ಒಂದು ಶ್ಲೋಕ. ಪ್ರತಿದಿನ ಪಾರಾಯಣ ಮಾಡಿ ಅಥವಾ 51 ದಿನದ ಅಥವಾ 41 ದಿನದ ಸಂಕಲ್ಪವಾಗಿ ನೀವು ಪಾರಾಯಣವನ್ನು ಮಾಡಬಹುದು. ಅಥವಾ ಶುಕ್ರವಾರ ಮಾತ್ರ ನಾವು ಮಾಡ್ತೀವಿ ಅನ್ನುವಂಥವರು ಒಂದು ಶುಕ್ರವಾರ ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿ ಶುಕ್ರವಾರ ನೀವು ಪಾರಾಯಣವನ್ನು ಮಾಡಬಹುದು. ವಿಷ್ಣು ಸಮೇತವಾಗಿ ಮಹಾಲಕ್ಷ್ಮಿಯ ಅನುಗ್ರಹ, ವ್ಯೂಹಲಕ್ಷ್ಮಿಯ ಅನುಗ್ರಹ ನಿಮಗೆ ದೊರೆಯುತ್ತೆ ಅನ್ನುವಂಥದ್ದು ವೈಶಿಷ್ಟ್ಯ ಈ ಒಂದು ಶ್ಲೋಕದ್ದು. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಸ್ನೇಹಿತರೆ, ಹೋಗಿ ಬರ್ತೀನಿ.